ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಮೇಘನಾ ರಾಜ್ ಅವರು ಅವರ ಎರಡನೇ ಮದುವೆ ಬಗ್ಗೆ ಹೇಳಿದ್ದು ಹೀಗೆ. ಮೇಘನಾ ರಾಜ್ ಹಾಗೂ ಚಿರಂಜೀವಿನಿ ಸರ್ಜ್ ಅವರ ಲವ್ ಸ್ಟೋರಿ ಏನು ಸಿಂಪಲ್ ಅಲ್ಲ. ಇಬ್ಬರೂ 10 ವರ್ಷಗಳ ಕಾಲ ಪ್ರೀತಿಸಿ ಮದುವೆ ಆದರು, ಆದರೆ ವಿಧಿಯಾಟ ಮದುವೆ ಆಗಿ 2 ವರ್ಷ ಆಗೋದ್ರೊಳನೆ ಮೇಘನಾ ರಾಜ್ ಅವರು ಚಿರು ಅವರನ್ನು ಕಳೆದುಕೊಂಡರು. ಜೂನ್ 7, 2020 ಹೃದಯಾಘಾತದಿಂದ ಚಿರು ಅವರು ತೀರಿಕೊಂಡರು. ಆ ವೇಳೆ ಗರ್ಭಿಣಿಯಾಗಿದ್ದ ಮೇಘನಾ ರಾಜ್ ಅವರು ಗಂಡು ಮಗುವಿಗೆ ಜನ್ಮ ನೀಡಿದ್ದಾರೆ. ಈಗ ಮಗ ರಾಯನ್ ರಾಜ್ ಸರ್ಜ ಜೊತೆ ಖುಷಿಯಾಗಿದ್ದಾರೆ. ಆದರೆ ಈಗ ಮೇಘನಾ ಅವರು ಎರಡನೇ ಮದುವೆ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ತನ್ನ ಸುತ್ತಮುತ್ತ ಇರೋ ಎಷ್ಟೋ ಜನರು ಮತ್ತೆ ಮದುವೆ ಆಗಲು ಹೇಳುತ್ತಿದ್ದಾರೆ, ಮತ್ತು ಇನ್ನು ಕೆಲವರು ರಾಯನ್ ನೋಡಿಕೊಂಡು ಹಾಗೆಯೇ ಇರು ಎಂದು ಕೂಡ ಹೇಳಿದ್ದಾರೆ ಆದರೆ ನಾನು ಅದರ ಬಗ್ಗೆ ಯೋಚಿಸಿಲ್ಲ ಎಂದು ಕೂಡ ಹೇಳಿದ್ದಾರೆ. ನಾಳೆ ಹೇಗಿರುತ್ತೆ ಎಂದು ನಾನು ಯೋಚಿಸುವುದಿಲ್ಲ, ಮುಂದಿನ ಜೀವನ ಹೇಗಿರುತ್ತೆ ಎಂದು ನಾನು ತಲೆ ಕೆಡಿಸಿಕೊಳ್ಳುವುದಿಲ್ಲ, ಹಾಗಾಗಿ ಈ ಮದುವೆ ಬಗ್ಗೆ ನಾನು ಯೋಚಿಸಿಲ್ಲ ಎಂದು ಸ್ಪಷ್ಟವಾಗಿ ಮೇಘನಾ ರಾಜ್ ಅವರು ಹೇಳಿದ್ದಾರೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು ಆಲ್.